ಹಠ ಮಾಡಬೇಡವೆ ಬಿಡಮ್ಮ ಕಮಲಿ ನೋಡು ಹೇಳಿದ ಮಾತು ಕೇಳು ಅತ್ತೆ ಮನೆ ಅಂತ ಬಿಟ್ಟು ಬಂದಿದ್ಯಾ ಇಲ್ಲಿ ನಾನು ಹೊರಟೋದ್ರೆ ಹೇಗೆ ಜೀವನ ಮಾಡ್ತೀಯಾ ಎಲ್ಲಿಗೆ ಹೋಗ್ತೀಯಾ ಎಲ್ಲೋ ಇರ್ತೀನಿ ಹೇಗೋ ಇರ್ತೀನಿ ಆದ್ರೆ ಅಪ್ಪ ನೊಕ್ಕೆ ಹಿಂದೆ ಈ ತವರಲ್ಲಿ ಮಾತ್ರ ಇರಲ್ಲ ಅಮ್ಮ ಹೇಳೋದೆ ಸರಿ ನಾನು ಇಲ್ಲಿದ್ರೆ ಇನ್ನಷ್ಟು ಕಷ್ಟ ಜಾಸ್ತಿ ಆಗಬಹುದು ನಾಳೆ ಈ ಕೇರಿ ಜನ ಆಡೋ ನಾಲ್ಕು ಮಾತನ್ನ ಕೇಳೋ ಹಾಗಾಗಬಾರದು ಅಪ್ಪ ಇನ್ಮೇಲೆ ನನ್ನ ಕಾರಣದಿಂದ ನಿಮಗೆ ಯಾವುದೇ ರೀತಿ ಅವಮಾನ ಆಗೋದಿಲ್ಲ ಕಮಲಿ ಕಮಲಿ ಅಕ್ಕ ಕಮಲಿ ಅಕ್ಕ ನೀ ನನಗೋಸ್ಕರನಾದರೂ ಈ ಮನೆಯಲ್ಲಿ ಇರಬೇಕಕ್ಕ ಅಕ್ಕ ನೀ ನೊಟ್ಟೋದ್ರೆ ಅಪ್ಪ ನನಗೆ ಬೇರೆ ಯಾರ ಜೊತೆನಾದರೂ ಮದುವೆ ಮಾಡಿಬಿಡ್ತಾರೆ ನೀನಾಗ ಅತ್ತೆ ಮನೆಯಲ್ಲಿ ಹೇಗೆ ಕಷ್ಟಪಟ್ಟಿಯೋ ನಾನು ಅದೇ ತರ ಕಷ್ಟಪಡಬೇಕಾಗುತ್ತೆ ಅಕ್ಕ ನಾನು ನಿನ್ನ ಜೊತೆನೇ ಕರ್ಕೊಂಡು ಹೋಗಕ್ಕ ನಾನು ಇಲ್ಲಿದ್ದೆ ಏನು ಮಾಡಲಿ ನನ್ನ ಮಕ್ಕಳ ಬಗ್ಗೆ ಪ್ರೀತಿ ಪ್ರೇಮ ಇಲ್ಲ ಅನ್ಕೊಂಡಿದ್ಯಾ ನಿಜ ನೀನು ಹೇಳೋದೆಲ್ಲ ನಿಜ ನಾನು ನಿನಗೆ ಮದುವೆ ಮಾಡಿದೆ ಅದಕ್ಕೆ ದುಡ್ಡು ತಗೊಂಡೆ ದುಡ್ಡು ಯಾಕೆ ತಗೊಂಡೆ ಬಡತನ ನಮ್ಮ ಬಡತನ ನೀನು ನನ್ನ ಯಾಕೆ ಬೈತೀಯಾ ಒಂದು ಹೊತ್ತು ಊಟಕ್ಕೂ ಕಷ್ಟ ಕೊಟ್ಟ ಆ ಭಗವಂತನ ಬೈಯಿ ಇಷ್ಟಕ್ಕೂ ನಾನು ನಿನ್ನ ಮದುವೆ ಮಾಡಿದ್ದು ನೀನು ನಿನ್ನ ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರ್ಲಿ ಅನ್ನೋದಕ್ಕಿಂತ ಹೆಚ್ಚಿಗೆ ನೆಮ್ಮದಿಯಾಗಿ ನಾಲ್ಕು ತುತ್ತು ಊಟ ಮಾಡ್ಕೊಂಡಿರ್ಲಿ ಅಂತ ನಮ್ಮ ಅಪ್ಪ ಹೆಣ್ಣು ಮಕ್ಕಳನ್ನ ಎತ್ತು ವ್ಯಾಪಾರ ಮಾಡ್ತಾನೆ ಅಂದ್ಬಿಟ್ಟೆ ನಮ್ಮ ಅದನ್ನ ವ್ಯಾಪಾರ ಅಂತಾನೆ ಇಟ್ಕೋ ಆದ್ರೆ ನಿನ್ನ ಮದುವೆಯಲ್ಲಿ ಬಂದಿದ್ದ ದುಡ್ಡನ್ನ ಒಂದು ನಯ ಪೈಸಾ ಏನಾದರೂ ನಾನು ಸ್ವಂತ ಖರ್ಚು ಮಾಡ್ಕೊಂಡಿದ್ದೀನಾ ಅಂತ ನಿಮ್ಮ ಅಮ್ಮನ ಕೇಳು ನಿನ್ನ ಮದುವೆಯಲ್ಲಿ ಬಂದಿದ್ದ ದುಡ್ಡನ್ನ ಕಲಾ ಮದುವೆಗೆ ಖರ್ಚು ಮಾಡ್ದೆ ಅವಳು ಮದುವೆಯಲ್ಲಿ ಬರೋ ದುಡ್ಡನ್ನ ನೀನು ಮದುವೆಗೆ ಖರ್ಚು ಮಾಡಲ್ಲ ಅನ್ಕೊಂಡೆ ಇದು ತಪ್ಪ ನಾಲ್ಕು ಹೊಟ್ಟೆಗೆ ಒಂದು ಹೊತ್ತಿನ ರೊಟ್ಟಿಗೆ ಎಷ್ಟು ಒತ್ತಾಡಿದಿರಿ ಅಂತ ನನಗೆ ಗೊತ್ತಮ್ಮ ಅದಾದ್ಮೇಲೆ ರಾತ್ರಿ ಊಟಕ್ಕೆ ಏನಪ್ಪ ಮಾಡೋದು ಎಲ್ಲ ಮಾಡ್ತದ್ರು ಯೋಚನೆ ಏನ್ ಮಾಡ್ಲಿ ಅಂತ ಯೋಚನೆ ಶುರುವಾಗುತ್ತದೆ ನನ್ನ ಮಕ್ಕಳು ಹಸುವಿನಿಂದ ಸಾಯೋ ಬದ್ಲು ಮದುವೆ ಆಗಿ ಗಂಡನ ಮನೆಯಲ್ಲಿ ಮೂರೊತ್ತು ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿರ್ಲಿ ಅಂತ ಬಯಸೋ ತಪ್ಪ ಉಡಕ್ಕೆ ತೊಡಕ್ಕೆ ಎಲ್ಲಿಂದ ನಮ್ಮ ತರಲಿ ಜೊತೆಗೆ ಬಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ನಾಲ್ಕಾರು ಜನದ ಕಣ್ಣು ಅವ್ರನ್ನ ಕಾಯ್ಬೇಕು ಅವ್ರನ್ನ ಕಾಯೋದ ದುಡಿಯೋದ ಇಲ್ಲ ಹೊಟ್ಟೆ ನೋಡೋದ ಏನ್ ಮಾಡೋದು ಅದ್ರ ಬದಲು ನಿಮಗೆ ಮದುವೆ ಮಾಡೋದೇ ಕ್ಷೇಮ ಅನಿಸ್ತು ಅದೇ ರಕ್ಷಣೆ ಅನಿಸ್ತು
ಹಾಗೆ ಅಂದ್ಕೊಂಡು ನಿಮಗೆ ಮದುವೆ ಮಾಡ್ತೇನೆ ಹೊರತು ನೀವು ನನಗೆ ಭಾರ ಅಂತ ಅಲ್ಲಮ್ಮ. ನೀನೇ ಹೇಳ್ತಿದ್ದಲ್ಲಮ್ಮ, ಅರ್ಥ ಮಾಡ್ಕೊಳ್ಳೋದಕ್ಕೂ ಅರ್ಥ ಮಾಡಿಸೋದಕ್ಕೂ ತಾನೇ ವ್ಯತ್ಯಾಸ ಅಂತ. ಇದು ಹಂಗೇನೆ, ಯಾರು ಎಲ್ಲಿಗೆ ಹೋಗಬೇಕಾಗಿಲ್ಲ. ನಡೀರಿ ಒಳಗೆ ನಡೀರಿ. ನಿನ್ನೆ ನೀನು ಅಂದಿದ್ದು ನೋಡಮ್ಮ, ಕೋಪದಲ್ಲಿ ಒಂದು ಮಾತಿಗೆ ನಾಲ್ಕು ಮಾತು ಬರ್ತದೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡ್ರೆ ಹೆಂಗಮ್ಮ? ನೋಡು ನೀನು ನನ್ನ ನಿನ್ನ ಮನಸ್ಸಿಗೆ ಏನೇನು ಬೇಕೋ ಅದನ್ನೆಲ್ಲ ಬೈದ್ಬಿಟ್ಟಿದೀಯಲ್ಲ, ಅದಕ್ಕೂ ಇದಕ್ಕೂ ಸರಿಯಾಯ್ತಲ್ಲ. ನಡಿಯಮ್ಮ ಒಳಗೆ ನಡಿ. ಯಾವತ್ತು ಹಾಡೇ ಇಲ್ಲ, ನಿನ್ ಹಾಡ್ ಕೇಳೋ ಅದೃಷ್ಟ ಈ ಬೊಂಬೆಗಿದೆ, ಹುಟ್ಟೋ ನನ್ನ ಮಗುಗಿದೆ. ಆದ್ರೆ ನನಗೆ ಇಷ್ಟು ಸಂತೋಷವಾಗಿ ನಿಮ್ಗೆ ಇದು ನನ್ನ ಮಗು ಅಂತ ಹೇಗೆ ಒಪ್ಕೊಳಕ್ ಸಾಧ್ಯ? ಈ ಹುಚ್ಚಿ, ನೀನು ನನ್ನ ನೋಡು ಅಂದಮೇಲೆ ಈ ಪ್ರಶ್ನೆನೆ ಬರೋದಿಲ್ಲ. ಅಕಸ್ಮಾತ್ ಬಂದ್ರು ನನ್ನ ಕೇಳ್ಬೇಡ, ಬೇಜಾರಾಗುತ್ತೆ. ನಿಮ್ಮ ಮಗುನ ಯಾವಾಗ ನೋಡ್ತೀನಿ ಅಂತ ನಿನಗೆ ಎಷ್ಟು ಆಸೆ ಇದೆಯೋ ನನಗೂ ಅಷ್ಟೇ ಆಸೆ ಇದೆ. ಇಲ್ನೋಡು ಅಯ್ಯೋ ದಡ್ಡಿ, ಇದು ನಮ್ಮ ಮಗುಗಲ್ಲ, ಮತ್ತೆ ನಿಮ್ ದೊಡ್ಡಪ್ಪನ ಮಗ ಇದ್ದಾನಲ್ಲ ನಂದ ಕಿಶೋರ, ಅವನಿಗೆ. ತುಂಬಾ ಚೆನ್ನಾಗಿದೆ, ಹಾಗಾದ್ರೆ ನಾವ್ ಇವತ್ತೇ ಹೋಗಿ ಈ ಬೊಂಬೆಗಳನ್ನ ಕೊಡೋಣ, ತುಂಬಾ ಖುಷಿ ಪಡ್ತಾರೆ. ಖಂಡಿತ ಕೊಡೋಣ, ಆದ್ರೆ ನಾವು ಹೋಗ್ತಿರೋ ವಿಷಯನ ಅವ್ರಿಗೆ ಫೋನ್ ಮಾಡಿ ಹೇಳೋದ್ ಬೇಡ, ಆಮೇಲೆ ನಿಮ್ ದೊಡ್ಡಮ್ಮ ಮಗುನ ಎತ್ಕೊಂಡು ನಾವು ಬರ್ತೀವಿ ಬರ್ತೀವಿ ಅಂತ ಕಾಯ್ತಾ ಕೂತಿರ್ತಾರೆ. ಹ್ಮ್ ಸರಿ, ಹಾಗಾದ್ರೆ ನಾನ್ ಬೇಗ ಅಡ್ಗೆ ಮನೆ ಕೆಲಸ ಮುಗಿಸ್ಬರ್ತೀನಿ. ಶಬ್ದವೆಂಬೆನೆ ಶೋತ್ರದೆಂಜಲು, ಸ್ಪರ್ಶವೆಂಬೆನೆ ತ್ವಕ್ಕಿನೆಂಜಲು, ರೂಪವೆಂಬೆನೆ ನೇತ್ರದೆಂಜಲು, ರುಚಿ ಎಂಬೆನೆ ತ್ವಕ್ಕಿನೆಂಜಲು, ರೂಪವೆಂಬೆನೆ ನೇತ್ರದೆಂಜಲು, ರುಚಿ ಎಂಬೆನೆ ಜ್ವಿಹೆ ಎಂಜಲು, ಪರಿಮಳವೆಂಬೆನೆ ಘ್ರಾಣದೆಂಜಲು, ನಾನೆಂಬೆನೆ ಅರಿವಿನೆಂಜಲು, ಭಿನ್ನ ಒಳಿದ ಬೆಳಗಿನೊಳಗ ಬೆಳಗು ಗುಹೇಶ್ವರನೆಂಬ ಲಿಂಗವು. ನಂದಕಿಶೋರ ಏನ್ ಮಾಡ್ತಿದ್ದಾನಮ್ಮ? ಮಧುರ ನೋಡ್ಕೋತಿದ್ದಾಳ? ಅತ್ತೆ ಮಾತ್ರ ಇದ್ದಾರೆ. ಅವಳೊಬ್ಳೇ ಅಲ್ಲ ಕಣೆ, ಜೊತೆಗೆ ನೀನು ನೋಡ್ಕೋಬೇಕು ಆಯ್ತಾ? ಅಯ್ಯೋ ಹಾಗ್ಯಾಕೆ ಹೇಳ್ತೀಯ ಅಜ್ಜಮ್ಮ, ಎಲ್ರಿಗಿಂತ ಜಾಸ್ತಿ ಗೌರಿನೇ ಅವನನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಅಯ್ಯೋ ಸಾಕು ಸುಮ್ನೆ ಇರೋ, ಎಲ್ಲದಕ್ಕೂ ನೀನ್ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡಕ್ ಬರ್ಬೇಡ. ನೀನು ಈ ಮನೆಯಲ್ಲಿ ಏನಾಗ್ತಿದೆ ಏನೇನ್ ನಡೀತಾ ಇದೆ ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಯಾಕೆ ಎಲ್ಲರೂ ತಪ್ಪು ಕೂತಿದ್ದೀರಾ? ಈ ಮನೇಲಿ ಏನಾದ್ರೂ ಹೆಣ ಬಿದ್ದಿದ್ಯಾ? ಆ ಮಾತಾಡೋದಕ್ಕೆ ಯಾರಿಗೂ ವಿಷಯಗಳೇ ಇಲ್ವಾ? ಯಾಕೆ ಎಲ್ರು ದುಃಖ ಹೊತ್ಕೊಂಡು ಬಿದ್ದಿದ್ದೀರಲ್ಲ? ಅಲ್ಲ ಅಮ್ಮ,
ಮನೆಯಲ್ಲಿ ಇಷ್ಟು ದೊಡ್ಡ ವಿಷಯ ನಡೆದಿದೆ. ಮನೆ ಹಿರಿ ಸೊಸೆ ಮನೆ ಬಿಟ್ಟು ಹೋಗಿದ್ದಾರೆ. ಆ ದುಃಖ ಎಲ್ರಿಗೂ ಇರೋದಿಲ್ವಾ? ಅದಕ್ಕೋಸ್ಕರ ನಾವು ದುಃಖ ಪಡ್ಬೇಕೇನೋ ದಡ್ಡ? ಏನ್ ಅವಳು ಇಲ್ದೇ ಇದ್ರೆ ಮನೆ ನಡೆಯೋದಿಲ್ವಾ? ಅವಳು ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರ ಮುಖ ಗಂಟು ಹಾಕೊಂಡು ಕೂತ್ಕೋಬೇಕಾ ಹೇಳು? ಬೇರೆಲ್ಲ ಪಕ್ಕಕ್ಕಿಟ್ಟು ಕಣ್ಣೀರೊಂದೇ ದೇವ್ರ ಹಾಕೊಂಡು ಪೂಜೆ ಮಾಡ್ಬೇಕಾ? ಏ ಪೂರ್ಣ, ಒಂದು ಮಾತು ನೆನ್ಪಿಟ್ಕೋ ನೀನು. ಆ ಕಮಲಿ ಈ ಮನೆ ಮತ್ತು ಅವಳ ಗಂಡನ್ನ ಅವಮಾನಿಸ್ ಹೋಗಿದ್ದಾಳೆ. ಯಾವ ಮಾತು ಕೇಳ್ದಾನೆ ಅವಳು ಅಂತ ಅವಳು ಮತ್ತೆ ಈ ಮನೆಗೆ ಬಂದ್ರೆ ನಾ ಸೇರಿಸ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ ಅವಳನ್ನ? ಜಯಾ, ಗೌರಿ ಓ ಮಗುನ ಮಲಗಿಸ್ತಾ ಇದೀಯಾ? ಈಗ ಮಾತಾಡೋ, ಈಗ ತಾನೇ ಮಲ್ಕೊಂಡಿದ್ದಾನೆ, ಮತ್ತೆ ಎದ್ಬಿಟ್ರೆ ಆಯ್ತಾಯ್ತು. ಇವನ್ನ ಬೇಗ ಮಲಗಿಸ್ಬಿಟ್ ಬಾ, ಒತ್ಕೊಳ್ಳೋದು ಬೇಡ್ವಾ? ಹಾಗೆ ನೀ ನಂಗೊಂದು ಲೆಕ್ಕ ಮಾಡ್ಕೊಡ್ಬೇಕು. ನಂಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲ ಮಹೇಶ, ಆಗಲ್ಲ. ಅತ್ತೆ ಮಾ ಬೇರೆ ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ದಾರೆ, ನಾನು ಇವನ ಜೊತೆನೆ ಇರಬೇಕು. ಆಯಿತು, ಇಲ್ಲೇ ಓದ್ಕೊಂಡ್ರೆ ಆಯಿತು. ಇವನ್ನೆದ್ರೆ ನೋಡ್ಕೋಬೋದು, ಓದ್ಕೋಬೋದು. ಸರಿ, ಓದ್ಕೊ. ನನ್ನ ರಾಜ ಮಲ್ಕೊಂಡ? ಅಜ್ಜಮ್ಮ ಈಗ ತಾನೇ ಮಲ್ಕೊಂಡ. ಸರಿ ಸರಿ, ಹಾಗಾದ್ರೆ ನೀನು ನನಗೆ ಈ ಮಗುನ ಕೊಟ್ಬಿಟ್ಟು ಒಂದು ಲೋಟ ಕಷಾಯ ಮಾಡ್ಕೊಂಡು ಬಾ, ಹೋಗು. ಅಯ್ಯೋ, ನಾನು ಇವನ್ನ ನೋಡ್ಕೋತೀನಿ, ಹೋಗೆ. ಯೋಚನೆ ಮಾಡಬೇಡ, ಬಾರೋ ಬಾರೋ ಬಾರೋ. ಈಗಿನ್ನು ನಿದ್ದೆ ಮಾಡ್ತಾ ಇದ್ದಾನೆ. ಬಾ. ಏನೋ ರಾಜ, ಮಲ್ಕೊಂಡ್ಬಿಟ್ಟಿಯಾ? ಮಲಗು ಮಲಗು. ಈ ವಯಸ್ಸಲ್ಲಿ ನೀನೆಷ್ಟು ನಿದ್ದೆ ಮಾಡ್ತೀಯೋ ಅಷ್ಟು ಒಳ್ಳೆಯದು. ವಯಸ್ಸು ಆಗ್ತಾ ಆಗ್ತಾ ಭಗವಂತ ನಿದ್ದೆ ಕಿತ್ಕೊಂಡ್ಬಿಡ್ತಾನೆ ಕಣೋಲ್ಲೆ. ಓದ್ಕೋಪ್ಪ ನೀನು, ಓದ್ಕೋ. ನೋಡ್ತೀಯಾ ನಿಮ್ಮ ಅಣ್ಣ ಎಷ್ಟು ಶ್ರದ್ಧೆಯಿಂದ ಓದ್ಕೋತಾ ಇದ್ದಾನೆ. ನೀನು ದೊಡ್ಡವನಾದ್ಮೇಲೆ ಹಾಗೆ ಓದಬೇಕು, ನೀನು ಸ್ಕೂಲ್ಗೆ ಹೋಗಬೇಕು. ಗೊತ್ತಾಯ್ತಾ? ಹುಟ್ಟಿದವರೇ, ನೀವಿಬ್ರು ಮೊಮ್ಮಕ್ಕಳು ಈ ಅಜ್ಜಮ್ಮನ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ಆ, ಗೊತ್ತಾಯ್ತಾ? ಅಜ್ಜಮ್ಮ, ಯಾಕೋ ಅಷ್ಟು ತೊಂದರೆ ಕೊಡ್ತೀಯ? ಪಾಪ ಗೌರಿ ಎಷ್ಟು ಕಷ್ಟಪಟ್ಟು ಅವನ್ನ ಮಲಗಿಸ್ಬಿಟ್ಟು ಹೋಗಿದ್ದಾಳೆ ಗೊತ್ತಾ? ಏ, ನಾನೇ ನಿವನಿಗೆ ತೊಂದರೆ ಕೊಡ್ತಾ ಇಲ್ವೋ? ನನ್ನ ಮೊಮ್ಮಗನ ಜೊತೆ ಎರಡು ಮಾತಾಡ್ತಿದ್ದೀನಪ್ಪ ಅಷ್ಟೇ. ಓಹೋ, ಈ ಅಜ್ಜಮ್ಮನಿಗೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಬಿಟ್ಟ? ಏ ಮಹೇಶ, ನಿಮ್ಮಪ್ಪ ದೊಡ್ಡಪ್ಪನ್ನ ಬೆಳೆಸಿರೋಳು ನಾನು. ನನ್ನ ಮಡಿಲಲ್ಲೇ ನೀನು ಬೆಳೆದು ದೊಡ್ಡವನಾಗಿರೋದು ತಿಳ್ಕೊ. ನಿನಗೇನಾರು ತೊಂದರೆ ಆಗ್ತಾ ಇದ್ರೆ ನಿನ್ನ ಕೋಣೆಯಲ್ಲಿ ಓದ್ಕೊ ಹೋಗೋ. ಓಹೋಹೋಹೋ, ನೋಡ್ದ್ಯಾ ನಂದ ಕಿಶೋರ, ಅವನ ಹೆಂಡತಿಗೆ ಒಬ್ಬಳಿಗೇನೆ ನಿನ್ನನ್ನು ಮಲಗಿಸೋದು ಬರೋದು ಅನ್ನೋ ಥರ ಮಾತಾಡ್ತಾನೆ, ನನಗೆ ಬರೋದಿಲ್ವಾ? ಆ, ಓ, ನಾನು ಮಾತಾಡೋದು ಕೇಳಿ ಎದ್ದು ಬಿಟ್ಟಿಯಾ? ಆ, ಮಲ್ಕೊಪ್ಪ ಮಲ್ಕೊಪ್ಪ. ಹುಟ್ಟಿದವ್ರೆ, ನೀನು ಯಾರಿಗೂ ಹೆದರು ಬೇಡ. ನೋಡಿಲಿ, ನಿನಗೆ ಅವನ ಬುದ್ಧಿ ಬರೋದು ಬೇಡ, ನನ್ನ ಬುದ್ಧಿನೇ ಬರಲಿ ನಿನಗೆ. ಆ, ಪಾಪುಗ್ ನಾನು ಮೆತ್ತಿಗ್ ಮೈಕೈಯುತ್ತಿ ನಿಧಾನಕ್ಕೆ ತಡ್ದೆ ನೋಡಿ, ಹಾಗೆ ಆಕಳಿಸ್ಕೊ ಮಲ್ಕೊಂಬಿಟ್ಟ ಗೊತ್ತಾ? ಗೌರಿ, ಚಿಕ್ಕ ಮಕ್ಕಳಿಗೆ ಮೈಕೈ ಒತ್ತಿ ತಟ್ಟಿದ್ರೆ ಎಷ್ಟು ಹಾಯಾಗಿರುತ್ತೆ ಗೊತ್ತಾ? ಅದು ಅಲ್ಲದೆ ನಿನ್ನ ಕೈ ಬೇರೆ ಹತ್ತಿ ಥರ ಇದೆ, ನೀನು ತಟ್ಟಿದ್ರೆ ನಿದ್ದೆ ಮಾಡದೇ ಇರುತ್ತಾ? ಅದು ಸರಿ, ಮಕ್ಕಳಿಗೆ ಮೈಕೈ ಒತ್ತಿ ತಟ್ಟಿ ನಿದ್ದೆ ಮಾಡಿಸ್ಬೇಕು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಎಲ್ಲಿಂದ ಕಲಿತೆ? ನಮ್ಮೂರಲ್ಲಿ ಸರೋಜಕ್ಕಂಗೆ ಮಕ್ಕಳಿರಲಿಲ್ಲ ಅಲ್ವಾ, ಅದಕ್ಕೆ ನಮ್ಮೂರಲ್ಲಿ ಯಾರು ಮನೇಲಿ ಮಕ್ಕಳಿರುತ್ತೋ ಅದನ್ನು ಅವ್ರ ಮನೆ ಕರ್ಕೊಂಬಂದು ನೀರು ಹಾಕೋದು, ಮಾಲಿಶ್ ಮಾಡೋದು, ಬಟ್ಟೆ ಹಾಕೋದು, ಹಾಲು ಕುಡಿಸೋದು ಎಲ್ಲ ಮಾಡೋರು. ನಾನು ಅದನ್ನು ಹತ್ತಿರ ಇದ್ದು ನೋಡ್ತಾ ಇದ್ದೆ, ನೋಡ್ಕೊಂಡು ನೋಡ್ಕೊಂಡು ಕಲ್ತ್ಬಿಟ್ಟೆ. ಕಲಿಯೋ ಬುದ್ಧಿ ನಿನಗಿದೆ ಬಿಡು ಗೌರಿ. ಆದರೆ ಅತ್ತೆಮ್ಮ, ಮಕ್ಳಿಗೆ ಮಾತ್ರ ಮಾಲಿಶ್ ಮಾಡಿ ಮೈಕೈ ಎತ್ತಿ ಮಲಗಿಸ್ತಾರೆ,
ದೊಡ್ಡವ್ರಿಗೆ ಯಾಕೆ ರೀತಿ ಮಾಡಲ್ಲ? ಗೌರಿ, ಕುಂಬಾರ ಹಸಿ ಮಡಿಕೆನ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಆಕಾರ ಬರೋವರೆಗೂ ಕೈ ಇಟ್ಕೊಂಡೇ ಇರಲ್ವಾ? ಹಾಗೆ ಚಿಕ್ಕ ಮಕ್ಕಳಿಗೂ ಒಂದು ಆಧಾರ ಅಂತ ಬೇಕು. ಅವ್ರು ಬೆಳೆಯೋವರೆಗೂ ಅವ್ರನ್ನ ತಿದ್ದಿ ತೀಳೋ ಕೈ ನಮ್ದಾಗಬೇಕು. ಹಾಗಾದ್ರೆ ಮಾಲಿಶ್ ಮಾಡೋದ್ರಿಂದ ಪಾಪು ಗಟ್ಟಿ ಮುಟ್ಟಾಗುತ್ತಾ? ಅಷ್ಟೇ ಅಲ್ಲ, ಸುಂದರವಾಗೂ ಆಗತ್ತೆ. ಗೌರಿ, ಟೀ ಆಯ್ತು, ತಗೊಂಡು ಕೊಡ್ಬಿಡು. ಬ್ಯಾಂಕ್ ಹೋಗಿ ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತೀನಿ. ಸರಿ. ಅಂದಾಗೆ ಅಣ್ಣ ಎಲ್ಲಿ? ಬೆಳಿಗ್ಗೆ ಹೋದವರು, ಇನ್ನೂ ಬಂದಿಲ್ಲ ಗೊತ್ತಾ? ನನಗೆ ಯಾಕೋ ಅಣ್ಣನ ಮನಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಮನೇಲಿದ್ರೆ ಮಗು ಮುಖ ನೋಡಿದ ತಕ್ಷಣ ಅದಕ್ಕೆ ನೆನಪಾಗಿ ಬೇಜಾರಾಗ್ಬೋದು. ಹಾಗಂತ ಹೊರಗಡೆ ಹೋದ್ರೆ ಶಾಂತಿ ಸಿಗುತ್ತಾ ಹೇಳು? ಅಣ್ಣ ಆಗ್ಲಿ ಮಗು ಆಗ್ಲಿ ಅದಕ್ಕೆ ಇಲ್ಲದೆ ಮುಂದಿನ ಬದುಕನ್ನ ಬದುಕೋದಾದ್ರೂ ಹೇಗೆ ಹೇಳು? ಆ ಬೇಜಾರು ನಿಮ್ಗಿದೆ, ಆದ್ರೆ ಅತ್ತೆಗೆ ಇದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ ನೋಡಿ. ಇಷ್ಟೆಲ್ಲ ಆದ್ರೂ ಅವ್ರ ಬಾಯಿಂದ ಒಂದೇ ಒಂದು ಪಶ್ಚಾತ್ತಾಪದ ಮಾತು ಕೂಡ ಬಂದಿಲ್ಲ. ಕೋಪ ಕಮಲ ಮೇಲೆ ಇರಬಹುದು, ಆದ್ರೆ ಅದ್ರ ಪರಿಣಾಮ ಆಗ್ತಾ ಇರೋದು ಅವ್ರ ಮಗನ ಮೇಲೆ, ಮೊಮ್ಮಗನ ಮೇಲೆ ಅಂತ ಅವ್ರು ಯಾಕ್ರಿ ಅರ್ಥ ಮಾಡ್ಕೋತಾ ಇಲ್ಲ? ಅಲ್ಲ, ಆಗ್ತಿರೋದನ್ನ ಗಮನಿಸೋ ಕಣ್ಣು ಅವ್ರಿಗಿಲ್ವಾ? ಅವ್ರ ಹೃದಯಕ್ಕೆ ನೋವೇ ಆಗೋದಿಲ್ವಾ? ಆಗಲ್ಲ. ಯಾಕೆ ಅಂದ್ರೆ ಈ ರಾಜೇಶ್ವರಿಗೆ ಹೃದಯ ಇರೋ ಜಾಗದಲ್ಲಿ ಆ ದೇವರು ಕಲ್ಲಿಟ್ಟಿದ್ದಾನೆ. ಕಲ್ಲು ಕಲ್ಲಿಂದ ನೋವಾಗುತ್ತೆ ಹೊರತು ಕಲ್ಲು ಯಾವತ್ತಾದ್ರೂ ನೋವಾಗುತ್ತಾ ಮಧುರ? ಯಾವ ಅತ್ತೆಯರ ಹಣೆ ಬರದಲ್ಲಿ ನಿಮ್ಮಂತ ಸೊಸೆಯರ ಜೊತೆ ಹೇಗ್ ಬೇಕು ಅಂತ ಬರ್ದಿರುತ್ತೋ ಅಂಥ ಅತ್ತೆಯವರೆಲ್ಲ ಹೃದಯನ ಕಲ್ಲು ಮಾಡ್ಕೊಂಡೇ ಬದುಕಬೇಕು ಕಣೆ, ಇಲ್ಲಾಂದ್ರೆ ಬದುಕಕ್ಕೆ ಆಗೋದಿಲ್ಲ. ಅವಕಾಶ ಸಿಕ್ಕಿದ್ರೆ ಸಾಕು, ಮಾನನ ಹರಾಜಾಕ ನಿಂತ್ಬಿಟ್ಟಿರ್ತೀರಲ್ಲ ನೀವು. ಏ ಅತ್ತೆ ಅನ್ನೋಳ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ದಿದ್ರೆ ನೀನು. ಅಯ್ಯೋ ಅಮ್ಮ, ಆ ಮಾತನ್ನ ಬೇರೆ ರೀತಿ ಯಾಕೆ ಅರ್ಥ ಮಾಡ್ಕೋತಾ ಇದೀಯ ನೀನು? ಏ ಬಾಯಿ ಮುಚ್ಚೋ ಸಾಕು. ಇಲ್ನೋಡು, ಆಡೋ ಮಾತನ್ನ ಬೇರೆ ರೀತಿ ತಗೊಳ್ಳೋ ಬುದ್ಧಿ ನಿನ್ನ ಹೆಂಡತಿಗಿರ್ಬೋದು, ಆದ್ರೆ ನನಗಿಲ್ಲ. ನನ್ನ ಮೇಲೆ ಯಾಕೋ ಹಾಕ್ತಿಯಾ ಮಧುರ? ನನ್ನನ್ನ ಏನಾದ್ರೂ ಅನ್ಬೇಕು ಅಂತ ಅನ್ಸಿದ್ರೆ ನೇರವಾಗಿ ನನ್ನ ಮುಖದ ಮೇಲೆ ಅಂದೆ, ಅದು ಬಿಟ್ಟು ನನ್ನ ಬೆನ್ನ ಹಿಂದೆ ನಿನ್ನ ಗಂಡನ ಕಿವಿ ಚುಚ್ಚಿ ಅವನನ್ನ ನನ್ನ ವಿರುದ್ಧ ಎತ್ತು ಕಟ್ಟಬೇಡ. ಈಗ ನೀನು ಮಾಡ್ತಾ ಇರೋ ಕೆಲ್ಸಕ್ಕೆ ಬೆಂಕಿ ಹಚ್ಚೋ ಕೆಲ್ಸ ಅಂತಾರೆ. ಅಮ್ಮ, ನಿನ್ ಮಧುರನ್ ಮೇಲೆ ಸುಮ್ನೆ ರೇಗ್ತಾ ಇದೀಯ. ಅವಳು ಅಣ್ಣನ ಪರಿಸ್ಥಿತಿ ನೋಡಿ ಬೇಜಾರಾಳ ಆತರ ಮಾತಾಡ್ತಿದ್ಲು ಅಷ್ಟೇ.